ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಮ್ ಮಾಡುವ ನಮಸ್ಕಾರಗಳು ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಕಾಲಗಳ ಬಗ್ಗೆ ಕಾಲಗಳಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲಗಳು ಇರುತ್ತಲ್ಲ ಇಲ್ಲಿ ನಿಮಗೆ ಒಂದು ಮಳೆ ಅನ್ನೋ ಒಂದು ಪದ್ಯ ಇದೆ ಪಾಠ ನಾಲ್ಕು ಮಳೆ ಪದ್ಯ ಪುಟ ಸಂಖ್ಯೆ ಇಪ್ಪತ್ತ ಎರಡು ಅದಕ್ಕಿಂತ ಮೊದಲು ಆ ಪಾಠದ ಪುಟ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಮೇಲೆ ಕಲಿಕಿಕೆ ದಾರಿ ಅಂತಿದೆಯಲ್ಲ ಅಲ್ಲಿ ಕಾಮನ ಬಿಲ್ಲು ಎಲ್ಲಿ ಯಾವಾಗ ಹೇಗೆ ಕಾಣಿಸುತ್ತದೆ ಎಂದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಗತಿಯಲ್ಲಿ ಚರ್ಚಿಸಿ ನೋಡೋಣ ಇದೇನಿದು ಕಾಮನ ಬಿಲ್ಲು ಮಕ್ಕಳೇ ಕಾಮನ ಬಿಲ್ಲು ಯಾವಾಗ ಬರುತ್ತೆ ಗೊತ್ತಾ ಸಾಮಾನ್ಯ ಸಂಜೆಯ ಹೊತ್ತಿನಲ್ಲಿ ಇದೇನಾಗುತ್ತೆ ಸಂಜೆಯ ಹೊತ್ತಿನಲ್ಲಿ ಬಿಳಿ ಮೋಡಗಳಂದರೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಸುಮಾರಿಗೆ ಈ ಬಿಳಿ ಮೋಡ ಆಕಾಶದಲ್ಲಿ ಬಿಳಿ ಮೋಡ ಇರುತ್ತಲ್ಲ ಆ ಮೋಡ ಬಿಸಿಲು ಎರಡೂ ಇರಬೇಕು ಬಿಸಿಲಲ್ಲಿ ಮಳೆ ಬರುತ್ತೆ ಆ ಬಿಸಿಲು ಇದ್ದಾಗ ಬಿಳಿ ಮೋಡದ ಹಂಚಿನಲ್ಲಿ ತುಂತುರು ಹನಿಗಳಾಗುತ್ತೆ ಆವಾಗ ಕಾಮನ ಬಿಲ್ಲು ಮೂಡಿಸುತ್ತೆ ಆ ಕಾಮನ ಬಿಲ್ಲು ಹೇಗಿರುತ್ತೆ ಅಂದರೆ ನೆಲಕ್ಕಿಂತ ಮುಗಿಲವರೆಗೂ ಹೋಗಿದ್ಯೇನೋ ಅನ್ನಂಗೆ ಒಂಥರ ನೋಡಿ ನೆಲದಿಂದ ಆಕಾಶಕ್ಕೆ ಹೋಗಿದ್ಯೇನೋ ಅನ್ನೋ ಥರ ಕ್ರಾಸಾಗಿ ಇರುತ್ತೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದರ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ಬಣ್ಣಗಳು ಇರುತ್ತೆ ಈಗ ಗೊತ್ತಾಯ್ತಲ್ಲ ಕಾಮನ ಬಿಲ್ಲು ಎಷ್ಟು ಚೆನ್ನಾಗಿರುತ್ತಲ್ಲ ಮಕ್ಕಳೇ ಈಗ ಪದ್ಯಕ್ಕೆ ಹೋಗೋಣ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು ಬಿಸಿಲ ಜಳಕ್ಕೆ ಅಂದ್ರೇನು ಬಿಸಿಲಿನ ತಾಪಕ್ಕೆ ಸೂರ್ಯನ ಬಿಸಿಲಿನ ತಾಪಕ್ಕೆ ಸೂರ್ಯ ಅಂದರೆ ಮಧ್ಯಾಹ್ನದೊತ್ತು ಬಿಸಿ ಹೆಚ್ಚು ಹೆಚ್ಚಾದಂಗೆಲ್ಲ ಏನಾಗುತ್ತೆ ಕಡಲು ಸಮುದ್ರದ ನದಿ ಕೆರೆ ಬಾವಿ ನೀರುಗಳು ಏನಾಗುತ್ತೆ ಮತ್ತೆ ಹಾವಿಯಾಗಿ ಮೇಲೆ ಸೇರುತ್ತೆ ಎವೋಪ್ರೇಟ್ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಎಪ್ರೇಟ್ ಆಗೋದು ನೋಡಬೇಕಂದ್ರೆ ನೀವು ಸ್ಟೌವ್ ಹತ್ರ ಅಮ್ಮ ಜೊತೆ ಒಂದು ತಪ್ಲೆಯಲ್ಲಿ ನೀರಿಟ್ಟಾಗ ಅಮ್ಮ ಜೊತೆ ಸ್ವಲ್ಪ ಮೇಲೆ ಅದು ನೀರು ಹಾಕಿ ಕುದಿಬೇಕಾದ್ರೆ ಸ್ವಲ್ಪ ಮೇಲೆ ಕೈ ಇಟ್ಟಾಗ ನಿಮ್ಮ ಕೈಯೆಲ್ಲ ತ್ಯಾವ ಆಗುತ್ತೆ ಅದು ನೀರು ಹಾವಿಯಾಗಿ ಹೋಗ್ತಾ ಇರುತ್ತೆ ಬಿಸಿ ಆದಂಗೆಲ್ಲ ಆಮೇಲೆ ಜಾಸ್ತಿ ಹೊದ್ಬಿಟ್ರೆ ಆ ನೀರು ಕೂಡ ಏನಾಗುತ್ತೆ ಹಾವಿಯಾಗೋಗ್ಬಿಡುತ್ತೆ ಇನ್ನೂ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ನೀವು ಯಾವಾಗ ಅದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಎರಡು ಮೂರು ದಿನ ಅಥವಾ ಬಿಸಿಲಲ್ಲಿ ಇಡಿ ನೀವೆಷ್ಟು ನೀರು ಹಾಕಿರ್ತೀರೋ ಅದು ಆವಾಗ ಹಾವಿಯಾಗಿ ಹೋಗುತ್ತೆ ನೀರು ಮಾಯ ಆಗೋದನ್ನು ನೋಡ್ಬೋದು ಹೀಗೆ ಬಿಸಿಲಿನ ಜಳಕ್ಕೆ ಸಮುದ್ರ ಕೆಳ್ಳೆ ಕೈರೆ ಕೊಳ್ಳೆಗಳೆಲ್ಲ ಏನಾಗುತ್ತೆ ಹಾವಿಯಾಗಿ ಮೇಲೆ ಹೋಗುತ್ತೆ ಹಾವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು ಆ ಹಾವಿಯೆಲ್ಲ ಮೇಲಕ್ಕೋಗಿ ಮತ್ತೆ ಕೆಳಗಡೆನೆ ಗಾಳಿ ಜೊತೆಗೆ ಅದು ವಾಪಸ್ಸು ಬರುತ್ತಂತೆ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ನೋಡಿ ನೆಲದಲ್ಲಿ ಮತ್ತೆ ಕೆಳಗ ಮೇಲೆ ಹೋಗುತ್ತೆ ಅಂದಲ್ಲ ಮೇಲೆ ಹೋಗಿ ಮತ್ತೆ ಗಾಳಿ ಜೊತೆ ಕೆಳಗೆ ಬಂದಾಗ ಕೆಳಗೆ ಬಂದಾಗ ಏನಾಗುತ್ತೆ ನಮಗಿಂತ ಎತ್ತರವಾಗಿ ಏನೇನಿದೆ ಬೆಟ್ಟ ಗುಡ್ಡಗಳಿದೆಯಲ್ಲ ಆ ಬೆಟ್ಟ ಗುಡ್ಡಗಳೆಲ್ಲ ಏನು ಮಾಡುತ್ತೆ ಆ ಮಳೆಯನ್ನ ತಡೆಯುತ್ತ ಸಾರಿ ಆ ಗಾಳಿಯನ್ನು ಅದು ತಡೆಯುತ್ತಂತೆ ನೋಡಿ ಮೌಂಟ್ ಎವರೆಸ್ಟ್ ಎಷ್ಟು ದೊಡ್ಡದಾಗಿದೆಯಲ್ಲ ಅಲ್ಲಿ ಗಾಳಿ ತುಂಬ ಎತ್ತರ ಆಗಿರೋದ್ರಿಂದ ಗಾಳಿಗಳು ತಡೆಯೋದ್ರಿಂದ ಅಲ್ಲಿ ಬೇಗ ಮೋಡಗಳು ಕವಿದು ಮಳೆಗಳು ಜಾಸ್ತಿ ಆಗೋದು ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇರುತ್ತೋ ಅಲ್ಲಿ ಮಳೆ ಆಗುತ್ತೆ ಹೀಗೆ ಆ ಗಾಳಿಯನ್ನು ಮತ್ತೆ ಅದು ತಡೆದು ನಿಲ್ಲಿಸಿ ಮತ್ತೆ ಮೋಡ ಮೇಲಕ್ಕೆ ಹೋಗುತ್ತೆ ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಕಿತು ಅದೇನಾಗುತ್ತೆ ಎಲ್ಲ ಬಂದು ಬೆಟ್ಟ ಗುಡ್ಡಗಳತ್ರ ಅದು ನಿಂತಾಗ ಮೋಡ ಒಂದು ಸ್ವಲ್ಪತ್ಗೆ ಏನಾಗುತ್ತೆ ಅದು ಕಪ್ಪು ಮೋಡವಾಗಿ ಪರಿವರ್ತನೆಗೊಳ್ಳುತ್ತೆ ನೀವು ನೋಡಿದ್ದೀರಲ್ಲ ಅದೇನಾಗುತ್ತೆ ಸ್ವಲ್ಪ ಕಪ್ಪು ಮೋಡ ಇದ್ದಾಗ ಸಿಡಲು ಬಡಿಯುತ್ತೆ ಸಿಡಲು ಹೆಂಗೆ ಬಡಿಯುತ್ತೆ ಸ್ವಲ್ಪ ಕತ್ಲಾಗುತ್ತೆ ಯಾವಾಗ ಸೂರ್ಯ ಕಾಣಲ್ಲ ಆಗ ಮಿಂಚು ಬೆಡ್ತಿದ ತಕ್ಷಣ ಏನಾಗುತ್ತೆ ಎಷ್ಟು ಬೆಳಕು ಬರುತ್ತಲ್ಲ ಹಾಗೆ ಜಗಕ್ಕೆ ಬೆಳಕು ದೀಪ ಬೆಳಕು ಬಂದಂಗೆ ಆಗುತ್ತೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಮೋಡ ಮೇಲಕ್ಕೇರಿದಾಗ ತಂಪು ತಗಿಲಿತು ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ನೋಡಿ ಮಕ್ಕಳೇ ಮೋಡ ಯಾವಾಗಾದರೂ ಅಬ್ಸರ್ವ್ ಮಾಡಿ ಮೋಡ ಕೆಳಗಡೆ ಇರುತ್ತೆ ನೋಡಿ ಇವಾಗ ಮಳೆ ಇನ್ನೇನು ಬರುತ್ತೆ ಅನ್ಬೇಕಾದ್ರೆ ಅದೊಂದು ಸ್ವಲ್ಪ ಮೋಡ ಕೆಳಗೆ ಬರುತ್ತೆ ಏನಾಗುತ್ತೆ ಅಂದರೆ ಎಲ್ಲರೂ ಒಬ್ಬಪ್ಪ ಏನು ಶೆಕೆ ಆಗ್ತಾ ಇದೆಯಪ್ಪ ಮಳೆ ಬರೋಂಗಿದೆ ಅಂತ ದೊಡ್ಡವರು ಹೇಳ್ತಾರೆ ಆದರೆ ಮೋಡ ಮೇಲಕ್ಕೋದಾಗ ಸ್ವಲ್ಪ ಮೇಲೆ ಇದ್ದಾಗ ನಮಗೆ ಸ್ವಲ್ಪ ತಂಪು ಅನಿಸುತ್ತೆ ಮೋಡ ಕೆಳಗಿದ್ದಾಗ ಶಕ್ಕೆ ಆಗುತ್ತೆ ಮೋಡ ಮೇಲಿದ್ದರೆ ತಂಪಾಗುತ್ತೆ ನೋಡಿ ಮೋಡ ಮೇಲಕ್ಕೂ ಏರಿದಾಗ ತಂಪು ತಗಲಿತು ಆಬಿತಣೆ ದುಬಾರವಾಗಿ ಕುಸಿಯ ತೊಡಗಿತು ಏನಾಗುತ್ತೆ ಮೋಡ ಮತ್ತೆ ಮೇಲಕ್ಕೋಗುತ್ತೆ ಮೇಲಕ್ಕೋಗಿ ತಣ್ಣಗಾಗುತ್ತೆ ತಣ್ಣಗಾಗಿ ಮತ್ತೆ ಅದೇನಾಗುತ್ತೆ ತಣ್ಣಗಾಗಿ ಆವಿ ಭಾರ ಆಗ ಅಲ್ಲಿ ಭಾರ ಇವಾಗ ನೋಡಿ ಅಲ್ಲಿ ಏನಾಗುತ್ತೆ ಮಂಜುಗಡ್ಡೆ ಆಗಿರುತ್ತೆ ಅದು ಮೋಡ ಮಂಜುಗಡ್ಡೆ ಥರ ಇರುತ್ತೆ ಅದು ಮತ್ತೆ ಮೇಲಕ್ಕೋಗಿ ಮತ್ತೆ ಅದಕ್ಕೆ ತಡೆಯೋಕ್ಕೆ ಅಲ್ಲಿ ಭಾರವಾಗಿ ಮತ್ತೆ ಕೆಳಗಡೆಗೆ ಅದು ಒಂದಕ್ಕೊಂದು ಡ್ಯಾಶ್ ಹೊಡೆದು ಮತ್ತೆ ಕೆಳಗಡೆ ಇಳಿಯುತ್ತಂತೆ ಮೋಡ ಮೇಲಕ್ಕೋಗಿ ಮತ್ತೆ ಒಂದಕ್ಕೊಂದು ಡ್ಯಾಶ್ ಹೊಡೆದು ಮತ್ತು ಕೆಳಕ್ಕೆ ಕುಸಿಯುತ್ತಂತೆ ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ನೋಡಿ ಅದು ಒಂದಕ್ಕೊಂದು ಮೋಡ ಒಂದಕ್ಕೊಂದು ಡ್ಯಾಶ್ ಹೊಡೆದಾಗ ಅದೇನಾಗುತ್ತೆ ಏನಾಗುತ್ತೆ ಭಾರಕ್ಕೆ ಕೆಳಗೆ ಒಂದಕ್ಕೊಂದು ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆದು ಮುತ್ತಿನಂಥ ಮಳೆ ಒಂದೊಂದೇ ಹನಿಗಳು ನಾವು ಮುತ್ತಿಗೆ ಹೋಲಿಸ್ಬೇಕು ಮುತ್ತಿನಂತ ಮುತ್ತಿನಂಥ ಮಳೆಗಳೇನಾಗುತ್ತೆ ಒಂದೊಂದೇ ಕೆಳಕ್ಕೆ ಬೀಳುತ್ತೆ ಬೀಳೋದ್ರಿಂದ ಏನಾಯಿತು ಕೆರೆ ಹಳ್ಳ ಹೊಳ್ಳಗಳು ಎಲ್ಲನೂ ತುಂಬಿ ಹರಿಯುತ್ತಂತೆ ಮಕ್ಕಳೇ ಪದಗಳ ಅರ್ಥ ಕಡಲು ಸಮುದ್ರ ಅಡ್ಡ ತಡೆ ಬೆಳಗು ಪ್ರಕಾಶಿಸು ಕವಿಯಿತು ಆವರಿಸಿತು ನೆಲ ಭೂಮಿ ಜಗ ಲೋಕ ಸುರಿ ಕೆಳಕ್ಕೆ ಬೀಳು ದಾರೆಯಾಗಿ ಬೀಳು ತಣಿದು ತಂಪಾಗಿ ಮಕ್ಕಳೇ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮಕ್ಕಳೇ ನೀವು ಇದು ಪದಗಳ ಅರ್ಥವನ್ನು ಕ್ಲಾಸ್ ವರ್ಕಲ್ಲಿ ನೀವು ಅಂದವಾಗಿ ಬರಿಬೇಕು ಪಾಠದ ಹೆಸರು ಪಾಠ ನಾಲ್ಕು ಮಳೆ ಅಂತ ಹಾಕ್ಬಿಟ್ಟು ನೆಕ್ಸ್ಟು ಪದಗಳ ಅರ್ಥ ಬರಿಬೇಕು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಬಿಸಿಲ ಜಳಕ್ಕೆ ನೀರು ಏನಾಯಿತು ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿದವು ಮಳೆ ಸುರಿದಿದ್ದರಿಂದ ಕೆರೆ ಹಳ್ಳ ಮತ್ತು ಹೊಳೆಯು ತುಂಬಿ ಹರಿಯಿತು ಮೋಡ ಯಾವಾಗ ಭಾರವಾಯಿತು ಮೋಡವು ಮೇಲೆ ಕೇರಿ ತಂಪು ತಗಲಿದಾಗ ಆವಿಯಾಗಿ ತಣಿದು ಬಾಯ ಭಾರವಾಯಿತು ನೋಡಿ ಮುತ್ತಿನಂತ ಫಿಲಿಂದ ಬ್ಲ್ಯಾಂಕ್ಸ್ ಇದು ಅಷ್ಟೇ ಕ್ಲಾಸ್ ವರ್ಕಲ್ಲಿ ಬರೀಬೇಕು ಇದು ಕ್ಲಾಸ್ ವರ್ಕಲ್ಲಿ ನೀವು ಕ್ಲಾಸ್ ವರ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಎರಡರ ಎರಡರಲ್ಲೂ ಇದು ಬರೀಬೇಕು ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ನೆಲದ ಮೇಲೆ ಗುಡ್ಡ ಬೆಡ್ಡ ಅಡ ಬೆಟ್ಟ ಅಡ್ಡವಾಯಿತು ಗಳಿಗೆಯೊಳಗೆ ಬಾನು ತುಂಬ ತುಂಬ ಮೋಡ ಕವಿಯಿತು ಮೋಡ ಮೇಲೆ ಕೇರಿದಾಗ ತಂಪು ತಗಲಿತು ಮಕ್ಕಳೇ ಈ ಪದ್ಯವನ್ನು ಬಿಟ್ಟಿರುವ ಸಾಲುಗಳನ್ನು ನೀವು ಇದನ್ನು ಬರಿಬೇಕು ಇದು ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲೇ ಬರೀರಿ ಇದೆಲ್ಲ ಕ್ಲಾಸ್ ವರ್ಕಲ್ಲಿ ಬರೀಬೇಕು ಮತ್ತು ಗುಂಪಿಗೆ ಸೇರದ ಪದ ಗುರುತಿಸಿ ಬರೀರಿ ಗೊತ್ತಲ್ಲ ಆಡುವ ನಾವು ಇಲ್ಲಿ ನೋಡೋ ಕೆರೆ ಕಟ್ಟೆ ಸಮುದ್ರ ಸೂರ್ಯ ನೋಡಿ ಕೆರೆ ಕಟ್ಟೆ ಸಮುದ್ರ ಕೆರೆ ಇದೆಲ್ಲ ಏನು ನೀರಿಗೆ ಸಂಬಂಧಪಟ್ಟಿದ್ದು ಕೆರೆ ಕಟ್ಟೆ ಸಮುದ್ರ ಆದರೆ ಸೂರ್ಯ ಮಾತ್ರ ಬೇರೆ ಸೂರ್ಯ ಮಿಂಚು ಭೂಮಿ ಮಳೆ ಗುಡುಗು ಮಿಂಚು ಮಳೆ ಗುಡುಗು ಆಕಾಶಕ್ಕೆ ಸಂಬಂಧಪಟ್ಟಿದ್ದು ಭೂಮಿ ಬೇರೆ ಸರೋವರ ಪರ್ವತ ಬೆಟ್ಟ ಗುಡ್ಡ ಸರೋವರ ಪರ್ವತ ಬೆಟ್ಟ ಗುಡ್ಡ ಒಂದೇ ಥರ ನೋಗ ಕುಂಟೆ ನೇಗಿಲು ಮಂಚ ಮಂಚ ಕೊಟ್ಟಿರೋ ಪದಗಳಿಗೆ ಸಮಾನಾರ್ಥ ಪದಗಳನ್ನು ಬರೆಯಿರಿ ಸಮಾನಾರ್ಥ ಅಂದರೆ ಗೊತ್ತಲ್ಲ ಒಂದೇ ಅರ್ಥವನ್ನು ಕೊಡೋದು ಕಾಡು ಅಂದರೂ ಫಾರೆಸ್ಟ್ ಅರಣ್ಯ ಅಂದರೂ ಫಾರೆಸ್ಟ್ ಅಡವಿ ಅಂದರೂ ಫಾರೆಸ್ಟ್ ಕಾನನ ಅಂದರೂ ಫಾರೆಸ್ಟ್ ಈ ಥರ ಒಂದೇ ಅರ್ಥ ಕೊಡೋದಕ್ಕೆ ಕಾಡು ಅರಣ್ಯ ಅಡವಿ ಕಾಕಣ ಸೂರ್ಯ ಆದಿತ್ಯ ರವಿ ಭಾಸ್ಕರ ಭೂಮಿ ದಳೆ ಇಳೆ ಧಾತ್ರಿ ನೀವು ಇವುಗಳನ್ನೆಲ್ಲ ಕ್ಲಾಸ್ ವರ್ಕಲ್ಲೂ ಬರೀಬೇಕು ನಿಧಾನವಾಗಿ ಪಠ್ಯಪುಸ್ತಕದಲ್ಲೂ ಬರೀಬೇಕು ಧನ್ಯವಾದಗಳು ಮಕ್ಕಳೇ ಮತ್ತು ಭಾಷ ಭಾಷಾ ಚಟುವಟಿಕೆಯನ್ನು ನೀವು ಮನೆಯಲ್ಲಿ ಕೂತು ನಿಧಾನವಾಗಿ ಮಾಡಿ ಧನ್ಯವಾದಗಳು